ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರಲ್ಲಿ ನಾನೊಂದು ಲಿಂಕ್ ಹೇಳ್ತೀನಿ ಅದನ್ನು ಟೈಪ್ ಮಾಡಿ ನೀವು ಈ ಲಿಂಕ್ ಬೇಕಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿಂದ ಹೋಗ್ಬೋದು ಸಿ ಇ ಟಿ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ಡಾಟ್ ಕೆ ಇ ಎ ಡಾಟ್ ಕೆ ಆರ್ ಐ ಇ ಎಸ್ ಸೊ ಈ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಇತ್ತೀಚಿನ ಪ್ರಕಟಣೆಗಳು ಅಂತ ಐತೆ ಇಲ್ಲಿ ಮೊದಲನೇ ಆಪ್ಷನ್ ಇದೆ ಮೊದಲ ಸುತ್ತಿನ ಹಂಚಿಕೆ ಫಲಿತಾಂಶ ನೀವು ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇಲ್ಲಿ ರೌಂಡ್ ಫಸ್ಟ್ ರಿಸಲ್ಟ್ ಅಂತ ಇದೆ ಇಲ್ಲಿ ಸಿಕ್ಸ್ ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟ್ ಅಂತ ಇದೆ ಇಲ್ಲಿ ಮೊದಲನೇದಾಗಿ ನೀವು ಟಿ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ಮ ಆಲ್ಟಿಕೇಟಲ್ಲಿ ಇರ್ತಕ್ಕಂಥ ನಂಬರ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆ ರೀತಿ ಇರುತ್ತೆ ನೋಡಿ ಆ ಒಂದು ನಂಬರನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ನಿಮ್ಮ ರಿಸಲ್ಟನ್ನು ನೀವು ಪಡ್ಕೋಬೋದು ಒಂದು ಹುಡುಗನ ಎಂಟ್ರಿ ಮಾಡ್ತೀನಿ ನೋಡಿ ಜೆ ಎಚ್ ಝೀರೋ ಫಾರ್ಟಿ ಏಯ್ಟ್ ನೋಡಿ ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಐತೆ ಆ ಸಬ್ಮಿಟನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಮಗು ಏನಾದರೂ ಮೊದಲ ಸುತ್ತಿನಲ್ಲಿ ಸೆಲೆಕ್ಟ್ ಆಗಿದ್ದರೆ ಆ ಮಗುವಿನ ಒಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ ಆ ಮಗುವಿನ ಎಸ್ ಅಭ್ಯರ್ಥಿ ವಿವರ ಬರುತ್ತೆ ಜೊತೆಗೆ ಆರನೇ ತರಗತಿ ದಾಖಲಾಗಿ ಆಕೆಯಾದ ವಸತಿ ಶಾಲೆ ಕೂಡ ಅಲ್ಲಿ ಬರುತ್ತೆ ನೋಡ್ಬೋದು ಎಸ್ ಎ ಟಿ ಎಸ್ ನಂಬರ್ ಇದೆ ಅಭ್ಯರ್ಥಿಯ ಹೆಸರಿದೆ ಹುಟ್ಟಿದ ದಿನಾಂಕ ಇಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ಎಲ್ಲ ಬಂದಿದೆ ಮತ್ತು ಆ ಮಗುವಿನ ಒಂದು ಫೋಟೋ ಕೂಡ ಬಂದಿದೆ ಸಿ ಟಿ ರ್ಯಾಂಕ್ ಕೂಡ ಬಂದಿದೆ ನೆಕ್ಸ್ಟು ನೀವು ಈ ರೀತಿ ನಿಮ್ಮ ಮಗುವಿನ ಒಂದು ಫಸ್ಟ್ ಲಿಸ್ಟಲ್ಲಿ ಮುರಾರ್ಜಿಗೆ ಆಯ್ಕೆಯಾಗಿದೆಯೇ ಇಲ್ಲ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದು ಒಂದು ವೇಳೆ ಆಯ್ಕೆ ಆಗಿಲ್ಲ ಅಂದರೆ ಯಾವ ರೀತಿ ಬರುತ್ತಪ್ಪ ಅಂದರೆ ನೋಡಿ ಅದನ್ನು ಕೂಡ ತೋರಿಸ್ತೇನೆ ನೋಡಿ ಈ ರೀತಿ ಬರುತ್ತೆ ನೋಂದಣಿ ಸಂಖ್ಯೆ ಹೊಂದಿನ ಅಭ್ಯರ್ಥಿ ವಿವರ ಲಭ್ಯವಿರುವುದಿಲ್ಲ ಅಥವಾ ತಪ್ಪಾಗಿ ನಮೂದಿಸಲಾಗಿರುತ್ತೆ ಈ ರೀತಿ ಬಂದರೆ ಆ ಮಗು ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ ಓಕೆನಾ ಸೊ ಸೆಲೆಕ್ಟ್ ಆಗಿದ್ದರೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ ಆ ಮಗುವಿನ ಅಭ್ಯರ್ಥಿ ವಿವರ ಬರುತ್ತೆ ಮತ್ತು ಆರನೇ ತರಗತಿಗೆ ಆಯ್ಕೆಯಾದಂಥ ವಸತಿ ಶಾಲೆಯ ವಿವರ ಬರುತ್ತೆ ಸೊ ಇಷ್ಟು ಬರುತ್ತೆ ಆಯ್ಕೆ ಆಗಿದ್ದರೆ ಇಲ್ಲ ಅಂದರೆ ಅದು ವಿ ಏನು ಅಲ್ಲಿಗೆ ಬ್ಲ್ಯಾಂಕ್ ಬರುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು